ಸಿಟಿ ಫ್ಯಾನ್ಸ್, ವೆಲ್ಕಮ್ ಟು ಎ ಸೆಷನ್ ಆನ್ ಬಿಟ್ಕಾಯಿನ್. ತುಂಬಾ ಬಿಟ್ಕಾಯಿನ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ ಎಲ್ಲರೂ. ನಿಮಗೂ ಅದು ಇರುತ್ತೆ, ಓ ಬಿಟ್ಕಾಯಿನ್ ನಾನು ತೊಗೊಂಡಿದ್ವಲ್ಲ, ನಮ್ಮ ಫ್ರೆಂಡ್ಗಳೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅನಿಸ್ತಾ ಇರುತ್ತಲ್ಲ. ಐ ವಿಲ್ ಟೆಲ್ ಯು ವಾಟ್ ಇಸ್ ಬಿಟ್ಕಾಯಿನ್. 2003 ಮುಂಚೆ, ವರ್ಷ ಮುಂಚೆ ಹೋದ್ರೆ ನಮ್ಗೇನಿತ್ತು, ಕರೆನ್ಸಿ ಆಫ್ ಎಕ್ಸ್ಚೇಂಜ್ ಏನಿತ್ತು? ನಾನು 10 kg ಅಕ್ಕಿ ತೊಗೊಂಡಾ ಇದ್ದೆ, ಅವನು 10 kg ಸಕ್ಕರೆ ಅದು ಕೊಡ್ತಾ ಇದ್ದ. ದಿಸ್ ವಾಸ್ ಕರೆನ್ಸಿ ಆಫ್ ಎಕ್ಸ್ಚೇಂಜ್. ಅದು ಸೈಂಟಿಫಿಕ್ ಇಲ್ಲ ಅಂದ್ಬಿಟ್ಟು ಏನು ಮಾಡೋದು, ಜನರು ಹಿಂಗೆ ಮುಂದೆ ಬರ್ತಾ ಬರ್ತಾ ಸ್ವಲ್ಪ ವರ್ಷ ಆದಮೇಲೆ ಏನು ಮಾಡೋದು, ಸ್ವಲ್ಪ ಸೆಂಚುರೀಸ್ ಆದಮೇಲೆ ದೇ ಸ್ಟಾರ್ಟೆಡ್ ಟ್ರೇಡಿಂಗ್ ಇನ್ ಕಾಯಿನ್ಸ್. ಕಾಯಿನ್ಸ್ ಅಂದ್ರೆ ಏನಾಯಿತು, ಅದು ಸರಿ ಏನೋ ಗೋಲ್ಡ್ ಕಾಯಿನ್ ಬಂತು. ಗೋಲ್ಡ್ ಸಾಯಿನ್ ಸರಿಯಾಗಿಲ್ಲ, ಸೈಂಟಿಫಿಕ್ ಇಲ್ಲ ಅಂದ್ಬಿಟ್ಟು ಏನು ಬಂತು, ದೇ ಸ್ಟಾರ್ಟೆಡ್ ಎಕ್ಸ್ಚೇಂಜಿಂಗ್ ವಿತ್ ಪೇಪರ್ ನೋಟ್ಸ್. ಈಗ ನಾವು ಯೂಸ್ ಮಾಡಿದೆಲ್ಲ 500 rupees 1000 rupees ಇದು ಬಂತು. ಬಿಟ್ ಕಾಯಿನ್ ಇಸ್ ಲೈಕ್ ಎ ಕರೆನ್ಸಿ, ಓಕೆ, ಇಟ್ಸ್ ಲೈಕ್ ಎ ಕರೆನ್ಸಿ. ಸೊ ಇವಾಗ ಪೇಪರ್ ನೋಟ್ 500 rupees ಇರೋದು 10 years ಅಂದರೆ 500 rupees ಬೆಲೆ ಜಾಸ್ತಿ ಆಗುತ್ತಾ? ಇಲ್ಲ ಅಲ್ವಾ? 500 rupees ಇರುತ್ತೆ ತಾನೇ. ಆ ಥರ ಬಿಟ್ ಕಾಯಿನ್ ಆಲ್ಸೋ ಲೈಕ್ ದಟ್. ಬಟ್ ಜನರು ಏನಕ್ಕೆ ತೊಗೊಂಡಾ ಇದ್ದಾರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅವ್ರು ತೊಗೊಂಡ್ಬಿಟ್ರು ನಾನು ತೊಗೊಂಡಿಲ್ಲ, ಅವ್ರು ದುಡ್ಡು ಮಾಡ್ತಾರೆ ನಾನು ಮಾಡೋದೇ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಬರುತ್ತೆ. ಸೊ ಆ ಇದರಲ್ಲಿ ದೇ ಆರ್ ಥಿಂಕಿಂಗ್ ದಟ್ ಐ ಆಮ್ ಮಿಸ್ಸಿಂಗ್ ಔಟ್, ಲೆಟ್ ಮಿ ಬೈ. ಪ್ಲೀಸ್ ಒಂದು ಅರ್ಥ ಮಾಡ್ಕೊಡಿ, ಬಿಟ್ ಕಾಯಿನ್ ರೆಗ್ಯುಲೇಷನ್ ರೆಗ್ಯುಲೇಟ್ ಆಗಿದೆಯಾ ಇಂಡಿಯಾನಲ್ಲಿ? ನೋ, ಇಟ್ ಇಸ್ ನಾಟ್ ರೆಗ್ಯುಲೇಟೆಡ್. ಇಟ್ ಇಸ್ ನಾಟ್ ರೆಗ್ಯುಲೇಟೆಡ್ ಬೈ ಸೆಬಿ, ಇಟ್ ಇಸ್ ನಾಟ್ ರೆಗ್ಯುಲೇಟೆಡ್ ಬೈ RBI, ಇಟ್ ಇಸ್ ನಾಟ್ ರೆಗ್ಯುಲೇಟೆಡ್ ಬೈ IRDA. ನೋ ಒನ್ ಇಸ್ ರೆಗ್ಯುಲೇಟಿಂಗ್ ಬಿಟ್ ಕಾಯಿನ್. ನೀವು ಬಿಟ್ ಕಾಯಿನ್ ಟ್ಯಾಕ್ಸ್ ಕಟ್ಟಕ್ಕಾಗುತ್ತಾ? ಆಗಲ್ಲ. ದೆನ್ ವಾಟ್ ದೆನ್ ವೈ ಡು ಯು ವಾಂಟ್ ಟು ಬೈ ಬಿಟ್ ಕಾಯಿನ್? ಸೊ ನಾವೇನು ಹೇಳ್ತೀವಿ, ಯು ಇನ್ವೆಸ್ಟ್, ಬಟ್ ಇನ್ವೆಸ್ಟ್ ವಿತ್ ಎನ್ ಎಕ್ಸ್ಪರ್ಟ್. ಆ್ಯಂಡ್ ಬಿಫೋರ್ ಇನ್ವೆಸ್ಟಿಂಗ್, ಜಸ್ಟ್ ಚೆಕ್ ವೆದರ್ ಇಟ್ ಇಸ್ ರೆಗ್ಯುಲೇಟೆಡ್. ಇಫ್ ಇಟ್ ಇಸ್ ರೆಗ್ಯುಲೇಟೆಡ್ ಆ್ಯಂಡ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಆಲ್ಸೋ ಟೆಲ್ಸ್ ಟು ಇನ್ವೆಸ್ಟ್, ದೆನ್ ಯು ಇನ್ವೆಸ್ಟ್. ಟಿಲ್ ದೆನ್ ಡೋಂಟ್ ಟೇಕ್ ಎನಿ ರಿಸ್ಕ್. ಸೊ ಫೈನಲ್ ಆಗಿ ನಾನು ಹೇಳಿದ ಏನಂದರೆ, ಬಿಟ್ ಕಾಯಿನ್ ಬಿಟ್ಬಿಡಿ, ಸದ್ಯಕ್ಕೆ ಬೇಡ. FM ಅಂದ್ರೆ ರೇಡಿಯೋ ಸಿಟಿ 91.1.